ಲಕ್ಷ ಹಣವನ್ನು ದೋಚಿ ಕಳ್ಳರು ಪರಾರಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿತಹಳ್ಳಿ ಗ್ರಾಮದ ಹೊರವಲಯದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 2 ವರ್ಷಗಳಿಂದ ಹುಂಡಿ ತೆಗೆಯದೆ ಇಟ್ಟಿದ್ದ ಹಣವನ್ನು ದೋಚಿ ಪರಾರಿಯಾಗಿದ್ದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿತಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದೇವಾಲಯದಲ್ಲಿ ಅರ್ಚಕರು ಪೂಜೆಯನ್ನು ಮುಗಿಸಿ ಸರಿಸುಮಾರು 9:30 ಸಮಯದಲ್ಲಿ ಹೋದ ನಂತರ ಕಳ್ಳರು ಕೈಚಳಕದಿಂದ ಬಾಗಿಲನ್ನು ಮುರಿದು ಹುಂಡಿಯನ್ನು ತೆಗೆದುಕೊಂಡು ಹೋಗಿ ಪಕ್ಕದಲ್ಲಿರುವ ಅರಣ್ಯವೊಂದರಲ್ಲಿ ಇಟ್ಟುಕೊಂಡು ಹುಂಡಿಯನ್ನು ಹೊಡೆದು ಸರಿಸುಮಾರು 1 ಲಕ್ಷ ವೆಚ್ಚದ ಹಣವನ್ನು ದೋಚಿ ಚಿಲ್ಲರೆ ಹಣವನ್ನು ಬಿಟ್ಟು ಕಳ್ಳರು ಪರಾರಿಯಾಗಿದ್ದಾರೆ. ನಂದಿಗಿರಿ ಧಾಮದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಮುಂದುವರಿಸಿದ್ದಾರೆ. ನಿನ್ನೆ ರಾತ್ರಿ 9:30 ನಾವು ದೇವಸ್ಥಾನದಲ್ಲಿದ್ದು ಮಂಗಳಾರತಿ ಮಾಡಿಬಿಟ್ಟು ಮನೆಗೆ ಬಾಗಿಲು ಹಾಕ್ಕೊಂಡು ಇದು ಹೋಗಿದ್ದೀರಿ. ಹೋದಾಗ ತಿರುಗಿ ಮತ್ತೆ ಬೆಳಗ್ಗೆ ಬಂದು ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕಂತ ಬಂದಾಗ ದೇವಸ್ಥಾನ ಹತ್ರ ಬಲ್ಪ್ ಬಿಚ್ಚಿಟ್ಟು ಬೀಗ ಹೊರದ್ಬಿಟ್ಟು ಬೀಗ ತೆಗೆದು ಬಿಸಾಕಿ ತಿರುಗಿ ಒಳಗಡೆ ಇರೋ ಉಂಡಿನ ತೊಗೊಂಡೋಗಿ ದೇವಸ್ಥಾನ ಕಡೆ ಆ ತೋಪೊಳಗೆ ಬಿಸಾಕಿದ್ದಾರೆ. ಅದರಲ್ಲಿ ಇದ್ದಿದ್ದು ಹಣ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ದೇವಸ್ಥಾನ ಹತ್ರ ಈ ಥರ ಎಲ್ಲ ಮಾಡಿದ್ದಾರೆ, ಅದು ಯಾರಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಮೌಂಟ್ ಎಷ್ಟಿತ್ತು? ಅಮೌಂಟು 1 ಲಕ್ಷವರೆಗೂ ಇತ್ತು. ದೇವಸ್ಥಾನ ಉದ್ಘಾಟನೆ ಆದಾಗಿಂದ ನಾವು ಅದನ್ನ ತೆಗೆದಿರಲಿಲ್ಲ. ಅದು ಈಗ ನೆಕ್ಸ್ಟು ಇನ್ನೊಂದು 2 ತಿಂಗಳು ಫಂಕ್ಷನ್ ತೆಗೋಣ ಅಂತ ಅಂದ್ಕೊಂಡಿದ್ರಿ, ಅಷ್ಟರಲ್ಲಿ ಈ ಥರ ಇದಾಗಿದೆ. ನಾವು ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ, ಯಾರೂ ನಮಗಿಲ್ಲಿ ಸಪೋರ್ಟ್ ಇಲ್ಲ ಇಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ನವೀನ್. ದೇವಸ್ಥಾನ ಪ್ರಧಾನ ಅರ್ಚಕರು ನಾವು.